ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮತ್ತೊಮ್ಮೆ ನನ್ನ ಚಾನಲ್ಗೆ ಸಹ ಸ್ವಾಗತ ಈ ದಿನ ನಾನು ಮಿಕ್ಸೆಡ್ ಟಿಪ್ಸ್ ಅಂದರೆ ಪ್ರತಿಯೊಂದಕ್ಕೂ ಬಳಕೆ ಅಡುಗೆ ಮನೆ ಆಗಲಿ ದೇವ್ರ ಮನೆಗಾಗಲಿ ಏನೇನು ಉಪಯೋಗ ಆಗುತ್ತೆ ಅದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ನೋಡಿ ಯಾವ್ಯಾವ ಥರದಲ್ಲಿ ಸುಲಭವಾಗಿ ನಾವು ಯಾವ ಪದಾರ್ಥನೂ ವೇಸ್ಟ್ ಮಾಡಿದೆ ಹೇಗೆ ಉಪಯೋಗಿಸ್ಕೊಬೋದು ಆಲ್ರೆಡಿ ನಾನು ವೀಡಿಯೋಸ್ ಹಾಕಿದ್ದೀನಿ ಮತ್ತಷ್ಟು ವೀಡಿಯೋಗಳು ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ನಾನು ಹಾಕ್ತಾ ಹೋಗ್ತೀನಿ ಬನ್ನಿ ಮೊದಲನೇದಾಗಿ ನಾನು ಇಲ್ಲಿ ತೋರಿಸ್ತಿರೋದು ಪ್ರತಿಯೊಬ್ಬರಿಗೂ ಗೊತ್ತಿರ್ಬೋದು ಈ ಕೋವಿಡ್ ಬಂದ ಮೇಲೆ ಈ ಸ್ಯಾನಿಟೈಸರ್ ಅನ್ನೋದು ಮನೆ ಎಲ್ಲರ ಮನೇಲಿ ಉಳ್ಕೊಂಬಿಟ್ಟಿರುತ್ತೆ ಸೊ ಈಗ ನೋಡಿ ಸ್ಯಾನಿಟೈಸರ್ ಜಸ್ಟ್ ಕೈ ಮಾತ್ರ ವಾ ಕ್ಲೀನಿಂಗ್ಗೆ ಉಪ್ಯೋಗಿಸ್ಬೋದು ಅಂತ ಅಲ್ಲ ಇದನ್ನು ನಾವು ನೇಲ್ ರಿಮೂವರ್ ಹಾಗೂ ನಾವು ಉಪಯೋಗಿಸ್ಕೋಬೋದು ಬಟ್ ನನ್ನ ಪ್ರಕಾರ ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತೂ ಅಲ್ಲ ಇನ್ ಕೇಸ್ ಎಮರ್ಜೆನ್ಸಿ ಅಂದರೆ ಇವಾಗ ನಿಮಗೆ ನೇಲ್ ರಿಮೂವರ್ ಮೀನ್ಸ್ ಸಾರಿ ನೇಲ್ ಪಾಲಿಷ್ ರಿಮೂವರ್ ಅಂದರೆ ಟೋನರ್ ಅದು ಏನಾರು ಆಗೋಗಿದ್ರೆ ಈಗ ಎಮರ್ಜೆನ್ಸಿ ಯೂಸ್ ಅಂತ ಇದು ನೋಡಿ ಸ್ಯಾನಿಟೈಸರ್ ಆಲ್ರೆಡಿ ನಾವು ಎಲ್ಲರೂ ಹೊರಗಡೆ ಹೋಗ್ತೀವಿ ಎಲ್ಲಿ ಕೈ ತೊಳ್ಕೊಳ್ಳೋಕ್ಕಾಗೋದಿಲ್ವೋ ಹ್ಯಾಂಡ್ ವಾಶ್ ಇರೋದಿಲ್ವೋ ಆ ಟೈಮಲ್ಲಿ ನಾವು ಸ್ಯಾನಿಟೈಸರ್ ಆಗಿ ಯೂಸ್ ಮಾಡ್ಬೋದು ಅದೇನು ಯೂಸ್ಲೆಸ್ ಅಲ್ಲ ನಾವು ಯಾವಾಗಲೂ ಒಂದು ವ್ಯಾನಿಟಿ ಪರ್ಸಲ್ಲಿ ಹಾಕ್ಕೊಂಡಿದ್ರೆ ತುಂಬ ಯೂಸ್ ಆಗುತ್ತೆ ಬಟ್ ಎಮರ್ಜೆನ್ಸಿ ಇನ್ ಕೇಸ್ ಇವಾಗ ನಾನು ಹೇಳ್ದಂಗೆ ನೀಲ್ ಪಾಲಿಷ್ ರಿಮೂವರ್ ಇಲ್ಲ ಅಂದ ಕಾರಣದಲ್ಲಿ ನೀವು ಅಟ್ಲೀಸ್ಟ್ ಒಂದು ಸಿಕ್ಸ್ಟಿ ಟು ಸೆವೆಂಟೀನ್ ಪರ್ಸೆಂಟ್ ಅಂದರೂ ಹೋಗೇ ಹೋಗುತ್ತೆ ನೋಡ್ಬೋದು ಬಟ್ ಎಕ್ಸಾಕ್ಟ್ ಅಂದರೆ ನಿಮಗೆ ಹೇಗೆ ನೇಲ್ ಟೋನರ್ ಯೂಸ್ ಮಾಡಿದಾಗ ನಾ ಬೀಗ ಹೋಗುತ್ತಲ್ಲ ಅಷ್ಟು ಹೋಗೋದಿಲ್ಲ ಬಟ್ ಸಮ್ ವಾಟ್ ಓಕೆ ಇದು ಒಂದು ಸಿಂಪಲ್ ಟಿಪ್ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ಸುಮಾರು ಸಲ ಈಗ ನೀವು ನೇಲ್ ಪಾಲಿಷ್ ರಿಮೂವರ್ ತಂದಾಗ ಅದನ್ನು ಓಪನ್ ಮಾಡಿದಾಗ ಬೀಗ ಅದು ಎವಾಪ್ರೇಟ್ ಆಗೋಗುತ್ತೆ ಯೂಸ್ ತುಂಬ ಕಮ್ಮಿ ಅಂದರೆ ಬೇಗ ಬಳಕೆ ಮಾಡ್ಕೊಂಬಿಡ್ಬೇಕಾಗತ್ತೆ ಸೊ ಆ ಟೈಮಲ್ಲಿ ನಮಗೆ ಯೂಸ್ ಮಾಡಿಕೊಳ್ಳುವಾಗ ಇದೊಂದು ಸೂಪರ್ ಟಿಪ್ ಅಂತಲೇ ಹೇಳ್ಬೋದು ನಾನು ಇದನ್ನು ಆಲ್ರೆಡಿ ಒಂದು ನಾಲ್ಕೈದು ಸಲ ಯೂಸ್ ಮಾಡಿದ್ದೀನಿ ಬನ್ನಿ ಈಗ ಎರಡನೇ ಟಿಪ್ಪೇನು ಹಬ್ಬ ಇದೇನಿದೆ ಇಷ್ಟೊಂದು ಮೆಸಪ್ ಆಗಿದೆ ಫ್ರೆಂಡ್ಸ್ ನಾನು ಈಗ ನನ್ನ ಏನು ಡ್ರೆಸ್ಸಿಂಗ್ ಟೇಬಲ್ ಇದೆ ಅದನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡ್ತಿದ್ದೇನೆ ನೋಡಿ ಕ್ಲೀನ್ ಮುಂಚೆ ಮುಂಚೆನ ಎಲ್ಲ ತೆಗೆದುಬಿಟ್ಟು ಒಂದ್ಸಲ ಡಸ್ಟಿಂಗ್ ಮಾಡಾಯಿತು ನೋಡಿ ಈ ಥರ ಕಂಪಾರ್ಟ್ಮೆಂಟ್ಸ್ ಎದ್ರೆ ಎಷ್ಟು ಸುಲಭ ಅಲ್ವಾ ನೋಡಿ ಮೊದಲಾದರೆ ಇದು ವಿ ಐ ಪಿ ಕಂಪನಿ ಒಂದು ಪ್ಲಾಸ್ಟಿಕ್ದು ಒಳ್ಳೆ ಒಳ್ಳೆ ಬ್ರ್ಯಾಂಡೆಡ್ ಕಂಪನಿ ಇತ್ತು ಬಟ್ ಈಗ ಅದು ಸಿಗ್ತಾ ಇಲ್ಲ ನಾನು ತುಂಬ ಟೈಮ್ ಮಾಡಿದೆ ಈ ಥರ ಕಂಪಾರ್ಟ್ಮೆಂಟ್ ಇರೋದು ನೋಡಿ ಇವಾಗ ನನ್ನ ಒಂದು ಡಿ ಐ ವೈ ಇಷ್ಟು ಸೂಪರ್ ಆಗಿದೆ ಫ್ರೆಂಡ್ಸ್ ನೋಡಿ ಇದು ಬೋರೋಸಿಲ್ ಕಪ್ಸ್ ತಗೊಂಡೆ ನಾನು ಆ ಟೈಮಲ್ಲಿ ನನಗೆ ಇದೇ ಇದರಲ್ಲಿ ಬಾಕ್ಸಲ್ಲಿ ನನಗೆ ಪ್ಯಾಕೇಜಲ್ಲಿ ಬಂತು ನೋಡಿ ಎಷ್ಟು ಚೆನ್ನಾಗಿ ರಿಯೂಸ್ ಮಾಡ್ಕೋಬೋದಲ್ವಾ ಈಗ ನಾವೇನು ಮಾಡ್ತೀವಿ ಪ್ಯಾಕೇಜ್ ಬಂತು ಅಲ್ಲೇ ಹರಿದುಬಿಟ್ಟು ಬಿಸಾಕ್ಬಿಡ್ತೀವಿ ಬಟ್ ಈ ಬಾಕ್ಸನ್ನ ನಾವು ಯೂಸ್ ಮಾಡೋದ್ರಿಂದ ಇಲ್ಲ ಅಂದರೂ ಒಂದು ವರ್ಷದಿಂದ ಎರಡು ವರ್ಷ ಆರಾಮ್ಸೆ ಯೂಸ್ ಮಾಡ್ಬೋದು ಎಷ್ಟು ನೀಟಾಗೂ ಆಪ್ರೇಟ್ ಮಾಡ್ಕೋಬೋದು ನೋಡಿ ಇಷ್ಟು ಕ್ಲೀನಾಗಿ ಇಲ್ಲಿ ಸಿಕ್ಸ್ ಸೆಗ್ರಿಗೇಷನ್ ಬಾಕ್ಸಸ್ ಇದೆ ನೋಡ್ಬೋದು ಇಲ್ಲಿ ನಾನು ರಬ್ಬರ್ ಬ್ಯಾಂಡ್ಸ್ ಕಲರ್ ಕಲರ್ ರಬ್ಬರ್ ಬ್ಯಾಂಡ್ಸ್ ಆಗಲಿ ಪಿನ್ಸ್ ಆಗಲಿ ಹೇರ್ ಕ್ಲಿಪ್ಸ್ ಆಗಲಿ ಎಷ್ಟು ಈಸಿಯಾಗಿ ನಾವು ಅದನ್ನು ಇಟ್ಕೊಂಡು ಈಸಿಯಾಗಿ ನಾವು ಆಪ್ರೇಟ್ ಮಾಡಿ ತಗೋಬೋದು ಬನ್ನಿ ಈಗ ಮೂರನೇ ಟಿಪ್ ಏನು ಅಂತ ಇದೇನಿದು ಇದು ಟೊಮ್ಯಾಟೊ ಕೆಚಪ್ ಅಲ್ಲ ಫ್ರೆಂಡ್ಸ್ ಇದು ಟೊಮ್ಯಾಟೊ ಪ್ಯೂರಿ ನಿಮ್ಗೆ ಗೊತ್ತಿರ್ಬೋದು ಟೊಮ್ಯಾಟೊ ಪ್ಯೂರಿ ಸಿಗತ್ತೆ ಈಗ ನಾವು ಪಲ್ಯ ಕರಿಗಳು ಮಾಡೋಕ್ಕೆ ಅಷ್ಟೇ ಅಲ್ಲ ನೋಡಿ ಫ್ರೆಂಡ್ಸ್ ಇದರಿಂದ ನಾವು ಎಷ್ಟು ಸುಲಭವಾಗಿ ಮಿನಿ ಮಿಂಚ ಹಾಗೆ ನಾವು ಈ ಬೆಳ್ಳಿ ಪದಾರ್ಥ ಆಗಲಿ ಈ ಹಿತ್ತಾಳೆ ಪದಾರ್ಥ ಆಗಲಿ ಎಷ್ಟು ಮಿನಿ ಮಿನಿ ಮಿಂಚುತ್ತೆ ಅಷ್ಟು ಚೆನ್ನಾಗಿ ನಾವು ಉಪಯೋಗಿಸ್ಕೊಬೋದು ಕೇವಲ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟೇ ಹಾಕೊಡ್ರೋದು ನೋಡಿದ್ರಲ್ಲ ನೀವು ನಾನು ಎಷ್ಟು ಹಾಕ್ಕೊಂಡೆ ಅಂತ ಇಲ್ಲಿ ನೋಡಿ ಹಿತ್ತಾಳೆದು ಇದು ದೀಪಕ್ಕೆ ಉಪಯೋಗಿಸ್ತೀನಿ ದೀಪ ಇಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬ್ರೈಟ್ನೆಸ್ ಬರುತ್ತೆ ಅಂದರೆ ನನಗಂತೂ ಫಸ್ಟ್ ನೋಡಿದೆ ಯಾಕೆ ಟ್ರೈ ಮಾಡಬಾರ್ದು ಅನ್ಬಿಟ್ಟು ಬಟ್ ನನಗಂತೂ ತುಂಬ ಇಷ್ಟ ಆಯಿತು ನಾನು ಹಿತ್ತಾಳೆ ಪಾತ್ರೆ ಅಂತೂ ಈ ಸಬೀನ ಆಗಲಿ ಅದನ್ನೆಲ್ಲ ತುಂಬ ಕಡಿಮೆ ಯೂಸ್ ಮಾಡ್ತೀನಿ ಈಗ ನಾವು ಸಬೀನ ಯೂಸ್ ಮಾಡಿದಾಗ ಏನಾಗುತ್ತೆ ಕೈಯೆಲ್ಲ ಸ್ವಲ್ಪ ರಫ್ ಆಗಿ ಕೈಯೆಲ್ಲ ಒರಟಾಗೋಗುತ್ತೆ ಸೊ ನಾವಿದು ಟೊಮ್ಯಾಟೊ ನಿಮಗೆಲ್ಲ ಗೊತ್ತು ಪ್ರತಿನಿತ್ಯ ನಾವು ಅಡುಗೆಗೆ ಟೊಮ್ಯಾಟೊ ಬಳಸೇ ಬಳಸ್ತೀವಿ ಇದರಿಂದ ಸೈಡ್ ಎಫೆಕ್ಟ್ ಇಲ್ಲ ಹಾಗೂ ನಾವು ಕೈಯಲ್ಲೇ ಅದು ಮುಟ್ಟಿದಾಗ ನಮ್ಮ ಕೈಗೂ ಅಷ್ಟೇ ಒಳ್ಳೆ ಹೊಳಪು ಬರುತ್ತೆ ಗೊತ್ತಾ ನೋಡಿ ಎಷ್ಟು ಹೊಳಿತಾ ಇದೆ ಅಲ್ಲ ನನಗಂತೂ ತುಂಬ ಇಷ್ಟ ಆಯಿತು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ನೀವು ಇದನ್ನು ಖಂಡಿತವಾಗಿ ಪ್ರಯೋಗ ಮಾಡ್ಬೋದು ಫ್ರೆಂಡ್ಸ್ ನೋಡಿ ನಾನು ದೇವ್ರ ಪಾತ್ರೆ ಎಲ್ಲ ಅದರಲ್ಲೇ ತೊಳೆದು ಬಿಟ್ಟಿದ್ದೀನಿ ಕೇವಲ ಎರಡೇ ಟೇಬಲ್ ಸ್ಪೂನ್ ಟೊಮ್ಯಾಟೊ ಪ್ಯೂರಿಯನ್ನು ಯೂಸ್ ಮಾಡಿ ಇಷ್ಟೆಲ್ಲ ದೇವ್ರ ಮನೆ ಪಾತ್ರೆನ ತೊಳೆದಿದ್ದೀನಿ ನೋಡ್ಬೋದು ಇಷ್ಟು ಶೈನಿಂಗ್ ಆಗ್ತಿದೆ ಎಷ್ಟು ಹೊಳಪಿದೆ ನೋಡ್ಬೋದು ಹಿತ್ತಾಳೆದಂತೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತಿದೆ ನೋಡಿ ಇದು ಅಷ್ಟೇ ಸಿಲ್ವರ್ ಏನು ಅಷ್ಟೊಂದು ಇದಿಲ್ಲ ಬಟ್ ತುಂಬ ಚೆನ್ನಾಗಿದೆ ನನಗೇನು ತುಂಬ ಇಷ್ಟ ಆಯಿತು ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಸೆಕ್ಷನ್ ಕಮೆಂಟ್ಸ್ ಮಾಡಿ ಇದೇನಿದು ಉಪ್ಪು ಉಪ್ಪು ಯಾಕೆ ಬಳಸಬೇಕು ಅಂತ ತಿಳಿಸ್ತೀನಿ ನೋಡಿ ಬನ್ನಿ ಸ್ನೇಹಿತರೆ ಏನಂದರೆ ಇವಾಗ ನಾವು ಬದ್ನೆಕಾಯಿನ ಕಟ್ ಮಾಡಿ ಇವಾಗ ನಾವು ಏನಾದರೂ ಹುಳಿ ಮಾಡೋಕ್ಕೆ ಇಲ್ಲ ಬದನೆಕಾಯಿ ಪಲ್ಯ ಮಾಡಿದಾಗ ನಾವು ಒಂದೇ ಸಲ ಹಿಂಗೆ ಈ ಥರ ಸಣ್ಣಗೆ ಹಚ್ಕೊಳ್ತೀವಿ ನೋಡ್ಬೋದು ನಾವು ಈ ಥರ ಉಪ್ಪು ಹಾಕಿ ಇಡೋದ್ರಿಂದ ನೋಡಿ ಕೆಳಗಡೆ ಎಷ್ಟು ಅಂಶ ನೀವು ನಾರ್ಮಲಾಗಿ ಹಾಗೆ ಬಿಟ್ಬಿಟ್ರೆ ಕಪ್ಪಿಗೆ ಹೋಗುತ್ತೆ ನೀವು ಉಪ್ಪು ಹಾಕೋದ್ರಿಂದ ಈ ಥರ ಕಪ್ಪು ಬರೋಕ್ಕೆ ಸಾಧ್ಯವೇ ಇಲ್ಲ ಬನ್ನಿ ನೆಕ್ಸ್ಟ್ ಇದೇನಿದು ಕಪ್ಪು ನಿಮಗೆಲ್ಲ ಗೊತ್ತೇ ಇರ್ಬೋದು ಕಪ್ಸ್ ಎಲ್ಲರ ಎಲ್ಲಾರ್ಮೇಲೂ ಕಾಫಿ ಕಪ್ ಸಿಗುತ್ತೆ ಆ ಬಾಕ್ಸಲ್ಲಿ ಸಿಗುತ್ತೆ ನೋಡಿ ಇದು ಥರ್ಮೋಕೋಲಲ್ಲಿ ಮಾಡಿರ್ತಾರೆ ನೋಡಿ ಇದನ್ನು ನಾನು ಬೆಸ್ಟ್ ಔಟ್ ಆಫ್ ವೇಸ್ಟ್ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೋಬೋದು ಎಷ್ಟು ನೀಟಾಗಿ ಸೆಗ್ರಿಗೇಷನ್ ಸಿಗುತ್ತೆ ನೋಡ್ಬೋದು ಫ್ರೆಂಡ್ಸ್ ನೋಡಿ ಇಲ್ಲಿ ಕೀಯಿಂದ ಹಿಡಿದು ರಬ್ಬರ್ ಬ್ಯಾಂಡ್ ಎಲ್ಲನೂ ಯೂಸ್ ಮಾಡಿದ್ದೇನೆ ಬನ್ನಿ ನೆಕ್ಸ್ಟ್ ಟಿಪ್ ಏನು ಅಂತ ಗ್ಯಾಸ್ ಗ್ಯಾಸ್ಕೆಟ್ ಯಾರ ಇರೋಲ್ಲ ಫ್ರೆಂಡ್ಸ್ ಈಗ ಯ ಪ್ರತಿಯೊಬ್ಬರ ಮೇಲೂ ಕುಕ್ಕರ್ ಯೂಸ್ ಮಾಡೇ ಮಾಡ್ತೀವಲ್ವ ಈಗ ಅಟ್ಲೀಸ್ಟ್ ಒಂದು ಸಿಕ್ಸ್ ಟು ಏಟ್ ಮಂತ್ಸ್ಗಂತೂ ಒಂದ್ಸಲ ನಾವು ಗ್ಯಾಸ್ ಗ್ಯಾಸ್ಕೆಟ್ ಚೇಂಜ್ ಮಾಡೇ ಮಾಡ್ತೀವಿ ಪ್ರತಿ ಸಲ ಗ್ಯಾಸ್ಗೆ ಚೇಂಜ್ ಮಾಡಿದಾಗ ಅದನ್ನು ಬಿಸಾಡ್ಬಿಡ್ತೀವಿ ನಿಮಗೆ ಬೇಕಂದಾಗ ಅದನ್ನು ಇಟ್ಕೊಂಡು ಸೂಪರಾಗಿ ಒಂದು ಡಿ ಐ ವೈ ವಾಲ್ ಹ್ಯಾಂಗಿಂಗ್ ಮಾಡಿ ತೋರಿಸ್ತೀನಿ ನೀವು ಖಂಡಿತ ಇದನ್ನು ಮಾಡ್ಕೋಬೋದು ಇಲ್ಲಿ ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಯಾರು ನೋಡಿಲ್ಲ ಖಂಡಿತ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ ಮಿಸ್ ಮಾಡಿದೆ ನೋಡಿ ಜಸ್ಟ್ ಇದಕ್ಕೆ ನಿಮಗೆ ಬೇಕಾಗಿರೋದು ಒಂದು ಥ್ರೆಡ್ ಅಂದರೆ ನಾನಿಲ್ಲಿ ಯೂಸ್ ಮಾಡಿರೋದು ಹುಲ್ಲನ್ನು ಹಾಗೂ ಗ್ಯಾಸ್ಕೆಟ್ ಬೇಕಾದ್ರೆ ನೀವು ಪೇಪರ್ ಫ್ಲಾಸ್ ಯೂಸ್ ಮಾಡ್ಬೋದು ಜಸ್ಟ್ ಇಲ್ಲ ಥ್ರೆಡ್ ಈ ಥರ ನೀವು ಡಿಸೈನ್ ಮಾಡೋನು ನೀವು ಅಲ್ಲಿ ಹ್ಯಾಂಗಿಂಗ್ ಮಾಡ್ಕೋಬೋದು ನೋಡಿ ಕಸದಿಂದ ರಸ ಸೂಪರಾಗಿದೆ ಅಲ್ಲ ಟಿಪ್ಪು ನನಗೇನೋ ತುಂಬ ಇಷ್ಟ ಆಯಿತು ನಾನಂತೂ ಮಾಡಿದ್ದೀನಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ಹೇಳಿ ಫ್ರೆಂಡ್ಸ್ ಮತ್ತಷ್ಟು ವೀಡಿಯೋಗಳು ಆಲ್ರೆಡಿ ಹಾಕಿದ್ದೀನಿ ಯಾರು ನೋಡಿಲ್ಲ ಖಂಡಿತ ನೀವು ಅದನ್ನು ನೋಡಿ ಇದು ನಾನು ಕ್ರಿಸ್ಮಸ್ ಡೆಕೋರೇಷನ್ ಪಾರ್ಟಾಗಿ ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ಫ್ರೆಂಡ್ಸ್ ಏನನ್ನಿಸ್ತು ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ